नमस्कार प्रिय वीक्षकरे, मालविका विनाश दक्षिण भारत किरुतेरे लोकदल्लि अपार साधने माडिद हिरिय कलाविदे। कन्नड मत्तु तमिळु किरुतेरेयल्लि हेच्चागि काणिसिकोंड मालविका धारावाहिगळल्लि नटिसिद्दक्किंत कार्यक्रमगळन्नु नडेसिकोट्टिद्दे हेच्चु। अष्टे याके, दक्षिण भारत हलवु सिनिमागळल्लू नटिसि सै अन्सिकोंडवरु इवरु। सिनिमा जोते जोते राजकीयदल्लू गुरुतिसिकोंडिरो मालविका तुंबाने प्रतिभावंते। तमिळु मूलद मालविका हेम्मेय कन्नडतियागि बेळेदिद्दु हेगे, अविनाश्कू मालविकागू लव् शुरुवागिद्दु हेगे, हीरोयिन् आगि गुरुतिसिकोंडवरु ಇದ್ದಕ್ಕಿದ್ದಂತೆ ಸೈಡ್ ಲೈನ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ। ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ। ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ। ಪ್ರಿಯ ವೀಕ್ಷಕರೇ, ತಮಿಳು ಮೂಲದ ಕುಟುಂಬದ ಮಾಳವಿಕಾ 1976 ರಲ್ಲಿ ಜನಿಸಿದ್ರು। ತಂದೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರು, ತಾಯಿ ಸಾವಿತ್ರಿ ಗಾಯಕಿ ಮತ್ತು ನೃತ್ಯಗಾರ್ತಿಯಾಗಿದ್ದರು। ಮಾಳವಿಕಾಗೆ ಚಿಕ್ಕ ವಯಸ್ಸಿನಿಂದಲೇ ಕಲೆ ಸಾಹಿತ್ಯ ನೃತ್ಯದಲ್ಲಿ ಆಸಕ್ತಿ ಹೆಚ್ಚಾಗಿತ್ತು। ಚಿಕ್ಕ ವಯಸ್ಸಿನಲ್ಲೇ ಕಲೆಯಲ್ಲಿ ಸಾಧನೆ ಮಾಡಿದವರು। ಮನೆಯಲ್ಲಿ ತಕ್ಕ ಮಟ್ಟಿಗೆ ತಾವು ಸ್ಥಿತಿವಂತರೇ ಆಗಿದ್ದರಿಂದ ಮಗಳ ಆಸೆಗೆ ಯಾವತ್ತೂ ಕೊರತೆ ಮಾಡಿರಲಿಲ್ಲ ಹೆತ್ತವರು। ಚಿಕ್ಕವರಿದ್ದಾಗ ಮಾಳವಿಕಾ ತುಂಬಾನೇ ಸುಂದರಿ, ಹೀಗಾಗಿ ಚಿಕ್ಕ ವಯಸ್ಸಲ್ಲೇ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ। ಒಮ್ಮೆ ಕೃಷ್ಣನ ವೇಷ ತೊಟ್ಟು ನೃತ್ಯ ಪ್ರದರ್ಶನ ಮಾಡಿದ ಮಾಳವಿಕಾ ಅವರನ್ನ ನೋಡಿದ ಖ್ಯಾತ ನಿರ್ದೇಶಕ ಜಿವಿ ಅಯ್ಯರ್ ತುಂಬಾನೇ ಮೆಚ್ಚಿಕೊಂಡಿದ್ರು। ಬಳಿಕ ತಮ್ಮ ಕೃಷ್ಣಾವತಾರ ಸಿನಿಮಾದಲ್ಲಿ ಕೃಷ್ಣನ ಪಾತ್ರ ನೀಡಿದ್ರು। ಅಲ್ಲಿಂದಲೇ ಮಾಳವಿಕಾ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು। ಸಿನಿಮಾ ಜೊತೆ ಜೊತೆಗೇನೆ ವಿದ್ಯಾಭ್ಯಾಸವನ್ನು ಬಿಡಲೇ ಇಲ್ಲ, ಕಾನೂನು ಪದವಿ ಪಡೆದ ಮಾಳವಿಕಾ ಲಾಯರ್ ಸಹ ಹೌದು। ಪ್ರಿಯ ವೀಕ್ಷಕರೇ, ಬಾಲ ನಟಿಯಾಗಿ ಗುರುತಿಸಿಕೊಂಡ ಮಾಳವಿಕಾ ಬಹುಬೇಗನೆ ನಾಯಕಿ ಸ್ಥಾನಕ್ಕೆ ಬಡ್ತಿ ಪಡೆದರು। ರವಿತೇಜ ಸೇರಿದಂತೆ ಹಲವು ಸ್ಟಾರ್ ನಟರ ಸಿನಿಮಾಗಳಲ್ಲಿ ಹೀರೋಯಿನ್ ಆದ್ರು। ಬರೀ ಕನ್ನಡ ಸಿನಿಮಾ ಅಷ್ಟೇ ಅಲ್ಲದೆ ಮಲಯಾಳಂ ತಮಿಳು ಸಿನಿಮಾಗಳಲ್ಲೂ ನಾಯಕಿ ಸ್ಥಾನ ಪಡೆದರು। ಇನ್ನೇನು ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟಿಯಾಗಿ ಬೆಳೆಯುತ್ತಾರೆ ಎನ್ನುವಾಗಲೇ ಅವಕಾಶಗಳು ಬರೋದು ಕಮ್ಮಿಯಾಗ್ತಾ ಹೋದ್ವು। ಇದಕ್ಕಿದ್ದಂತೆ ನಟಿ ಮಾಳವಿಕಾ ಕಣ್ಮರೆಯಾಗಿ ಬಿಡ್ತಾರೆ। ಒಂದಿಷ್ಟು ವರ್ಷದ ಗ್ಯಾಪ್ ನಂತರ ಮತ್ತೆ ಬಣ್ಣದ ಬದುಕಿಗೆ ಕಮ್ಬ್ಯಾಕ್ ಮಾಡಿ ನಟಿ ಮಾಳವಿಕಾ ಪೋಷಕ ನಟಿಯಾಗಿ ಕಾಣಿಸಿಕೊಂಡ್ರು। ಸೈನಡ್, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಕೆಜಿಎಫ್ 1-2 ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ಪಾತ್ರಕ್ಕೆ ಜೀವ ತುಂಬಿದ್ರು। ಪ್ರಿಯ ವೀಕ್ಷಕರೇ, ಹಿರಿತೆರೆಯಿಂದ ಕಿರುತೆರೆಗೆ ಬಂದ ಮಾಳವಿಕಾ ಇಲ್ಲಿಯೂ ಸಕ್ರಿಯರಾದ್ರು। ದೂರದರ್ಶನದಲ್ಲಿ ಬಂದ ಮಾಯಾಮೃಗ ಧಾರಾವಾಹಿ ಆ ಕಾಲದಲ್ಲಿ ದೊಡ್ಡ ಮಟ್ಟಿಗಿನ ಹಿಟ್ ಆಗಿತ್ತು, ಪ್ರತಿ ಮನೆ ಮನೆಯಲ್ಲೂ ಈ ಧಾರಾವಾಹಿ ನೋಡೋರಿದ್ರು। ಆಗೆಲ್ಲ ಟಿವಿಗಳು ಇದ್ದಿದ್ದೇ ಕಡಿಮೆ, ಯಾರ ಮನೆಯಲ್ಲಿ ಟಿವಿ ಇರುತ್ತೋ ಅಲ್ಲಿಗೆ ಹುಡುಕಿಕೊಂಡು ಹೋಗಿ ಈ ಧಾರಾವಾಹಿ ನೋಡ್ತಾ ಇದ್ರು। ಈ ಧಾರಾವಾಹಿಯಾದ ಬಳಿಕ ಕನ್ನಡ ತಮಿಳು ಹಾಗೂ ಮಲಯಾಳಂನ ಅನೇಕ ಜನಪ್ರಿಯ ಸೀರಿಯಲ್ಗಳಲ್ಲಿ ಮುಖ್ಯ ಪಾತ್ರಗಳಲ್ಲೇ ಮಾಳವಿಕಾ ನಟಿಸಿದ್ರು। ಅರಸಿ ಎಂಬ ಧಾರಾವಾಹಿಯಲ್ಲಿನ ಪಾತ್ರ ತಮಿಳಿನಲ್ಲೂ ತುಂಬಾನೇ ಜನಪ್ರಿಯತೆ ಜೊತೆಗೆ ಪ್ರಶಸ್ತಿಯನ್ನು ತಂದುಕೊಡ್ತು। ಚಲ್ಲಮೆ ಅವರ ಮತ್ತೊಂದು ಪ್ರಖ್ಯಾತ ಧಾರಾವಾಹಿ, ಚಿದಂಬರ ರಹಸ್ಯಂ, ರಾಜರಾಜೇಶ್ವರಿ, ಕಾಮಿಡಿ ಕಾಲೋನಿ, ಹೀಗೆ ತಮಿಳಿನಲ್ಲೇ ಸಾಲು ಸಾಲು ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿದರು. ಪ್ರಿಯ ವೀಕ್ಷಕರೇ, ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದ ಹೊತ್ತಲ್ಲೇ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಗೃಹಭಂಗ ಕಾದಂಬರಿಯ ನಂಜಮ್ಮನ ಪಾತ್ರ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿತ್ತು. ಗೃಹಭಂಗ ಕಾದಂಬರಿಯಲ್ಲಿ ನಂಜಮ್ಮನ ಪಾತ್ರ ನೋಡುಗರ ಮನದಲ್ಲಿ ನೆಲೆ ನಿಲ್ಲುವಂತಿತ್ತು. ಧಾರಾವಾಹಿ ಜೊತೆ ಜೊತೆಗೆ ಅಗ್ನಿ, ಬದುಕು ಜಟಕ ಬಂಡಿ, ಆರಾಧದಲ್ಲಿ ಬೆಳಕು, ಹೀಗೆ ನಾನಾ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟವರು ಇದೇ ಮಾಳವಿಕಾ. ಪ್ರಿಯ ವೀಕ್ಷಕರೇ, ಕಿರುತೆರೆಯಲ್ಲಿ ಸಕ್ರಿಯವಾಗಿದ್ದಾಗಲೇ ಅವಿನಾಶ್ ಅವರೊಂದಿಗೆ ಸಪ್ತಪದಿ ತುಳಿದ ಮಾಳವಿಕಾ ಇದೀಗ ಪತಿ ಪುತ್ರನ ಜೊತೆ ಸುಖ ಸಂಸಾರ ಸಾಗಿಸ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಪತ್ನಿಯಂತೆ ಗಂಡ ಅವಿನಾಶ್ ಅವರದ್ದು ಕೂಡ ಹೋರಾಟದ ಬದುಕು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಜನಿಸಿದ ಅವಿನಾಶ್ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ MA/MPhil ಮುಗಿಸಿದ್ರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲವು ವರ್ಷ ಕೆಲಸ ಮಾಡಿದ ಅವಿನಾಶ್ ಬಿ ಜಯಶ್ರೀ ಹಾಗೂ ಶಂಕರ್ನಾಗ್ ಅವರೊಂದಿಗೆ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದರು. ಜಿವಿ ಅಯ್ಯರ್ ಅವರ ಮಧ್ವಾಚಾರ್ಯದಿಂದ ಹಿಡಿದು ಇಂದಿನವರೆಗೂ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷ್ನಲ್ಲಿ ಸುಮಾರು 700 ಸಿನಿಮಾಗಳಲ್ಲಿ ಅಭಿನಯಿಸಿದ ಹೆಗ್ಗಳಿಕೆ ಇವರದ್ದು. ಕನ್ನಡದಲ್ಲಿಯೇ 500 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ರಾಜ್ಯ ಪ್ರಶಸ್ತಿ, ಫಿಲಂ ಫೇರ್ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರ ಅಭಿನಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ರಿಯ ವೀಕ್ಷಕರೇ, ಡಾ ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಯಶ್ ವರೆಗೂ, ಚಿರಂಜೀವಿ, ರಜನಿಕಾಂತ್, ಮಮ್ಮೂಟಿಯವರೆಗೂ, ಗಿರೀಶ್ ಕಾಸರವಳ್ಳಿ, TN ಸೀತಾರಾಮ್, TS ನಾಗಾಭರಣ,
ಕೆ ಬಾಲಚಂದರ್, ಕೆ ವಿಶ್ವನಾಥ್, ವೆಟ್ರಿಮಾರನ್, ಗೌತಮ್ ಮೆನನ್ರಂತಹ ಹಲವಾರು ಮೇರು ನಿರ್ದೇಶಕರೊಂದಿಗೆ ಕೆಲಸ ಮಾಡಿರುವ ಅನುಭವಸ್ಥರು ಇವರು. ಇಳಿ ವಯಸ್ಸಲ್ಲೂ ಬಣ್ಣದ ಬದುಕೆ ಜೀವನ ಅಂತ ಜೀವನ ನಡೆಸುತ್ತಿರುವ ಅವಿನಾಶ್ ಬಣ್ಣ ಹಚ್ಚಿ ಬಂದ್ರೆ ಎಂಥದ್ದೇ ಪಾತ್ರ ಇದ್ರೂ ಪರಕಾಯ ಪ್ರವೇಶ ಮಾಡ್ತಾರೆ. ಕಾಮಿಡಿ ಪಾತ್ರ ಇರಲಿ, ಪೋಷಕ ಪಾತ್ರವೇ ಆಗಲಿ, ಕೊನೆಗೆ ವಿಲನ್ ರೋಲ್ ನಲ್ಲೂ ಮಿಂಚು ಹರಿಸೋ ನಟ ಇವರು. ಮಾಳವಿಕಾ ಹಾಗೂ ಅವಿನಾಶ್ ಒಬ್ಬರಿಗೊಬ್ಬರು ಮನಸಾರೆ ಇಷ್ಟಪಟ್ಟು ಮದುವೆಯಾದವರು. ತಾವಂದುಕೊಂಡಂತೆಯೇ ನೆಮ್ಮದಿಯ ಬದುಕು ಕಂಡುಕೊಂಡವರು. ಆದ್ರೆ ಇರೋ ಒಬ್ಬ ಮಗನಿಗೆ ಮಾತು ಬರಲ್ಲ, ಓಡಾಡಲ್ಲ ಅನ್ನೋದು ಹೆತ್ತವರ ಕೊರಗು. ಆ ಭಗವಂತ ಈ ದಂಪತಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ, ಆದ್ರೆ ಕೊಟ್ಟ ಮಗನ ಮಾತನ್ನೇ ಕಿತ್ಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.